ನನ್ನ ಸೀಟ್ ಕರೆಕ್ಟ್ ಇದೆ ಅಲ್ಲ, ವಾಸ್ತು ಪ್ರಕಾರ ಸರಿದೇನೆ ಇಲ್ಲಿ. ಕನ್ಫ್ಯೂಷನ್ ಇದ್ರೆ ರೇವಣ್ಣ ಕೇಳ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ ಒಂದು, ಪಟೇಲ್ ಬಿಹಾರ್ 871. ಪ್ರಶ್ನೆ ಸಂಖ್ಯೆ ಮಾನ್ಯ ಅಧ್ಯಕ್ಷರೇ, 821 ಪ್ರಶ್ನೆಯನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಕೇಳಿ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಇದು 350 ಕೋಟಿ ಯೋಜನೆ. ಇದು ಅಳಂದ ತಾಲೂಕು ಮತ್ತು ಅಫಜಲ್ಪುರ ತಾಲೂಕಿಗೆ ಎರಡು ಕಡೆ ಕೆರೆ ತುಂಬಿಸುವಂಥ ಯೋಜನೆ. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ಇದು ಮಂಜೂರು ಮಾಡಿದಂಥ ಕೆಲಸ, ಇಲ್ಲಿವರೆಗೆ ಅದು ಪೂರ್ತಿಯಾಗಿಲ್ಲ. ಮೊನ್ನೆ ಎಂ ಆರ್ ಪಾಟೀಲ್ರು ನಾವು ಅಧಿಕಾರಿಗಳ ಜೊತೆಗೆ ಹೋಗಿ ಎಲ್ಲ ಇನ್ಸ್ಪೆಕ್ಷನ್ ಮಾಡಿದೆವು. ಮೊನ್ನೆ ಅಧ್ಯಕ್ಷರು ಉತ್ತರದಲ್ಲಿ ಹೇಳಿರ್ತಾರೆ ಬರೀ 6 ತಿಂಗಳಲ್ಲಿ ನಾವು ಮುಕ್ತಾಯ ಮಾಡ್ತೀವಿ ಅಂತ. ಖಂಡಿತವಾಗಿ ಸಾಧ್ಯಲ್ಲ. ಅಲ್ಲಿ ಸ್ಥಿತಿಗತಿ ನೋಡಿದ್ರೆ ಇನ್ನು ಭೂಸ್ವಾಧೀನ ಪ್ರಕ್ರಿಯೆ ನಡೀಬೇಕು, ಇನ್ನು ಬೇರೆ ಬೇರೆ ಸಮಸ್ಯೆಗಳು. ಆದರೆ ಉತ್ತರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರಿಗಳು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ರೈತರು ತಕರಾರು ಎಲ್ಲಿ ಇಲ್ಲ. ರೈತರ ಜೊತೆಗೆ ಒಪ್ಪಂದ ಮಾಡುವಂಥ ಅಧಿಕಾರ ಕಾಂಟ್ರಾಕ್ಟರ್ಗೆ ಕೊಟ್ಟಿದ್ದೇವೆ, ಸರ್ಕಾರ ಮಾಡಬೇಕಾಗಿಲ್ಲ. ಆದರೆ ರೈತರ ತಕರಾರು ಎಲ್ಲಿ ಕೂಡ ಇಲ್ಲ. ಈ ಥರ ಈ ಕೆಲಸ ಇದೇ ಥರ ವಿಳಂಬಗೊಂಡ್ರೆ ಇನ್ನೂ 5 ವರ್ಷ ಆದರೂ ಕೂಡ ಮುಗಿಯುವಂಥದ್ದಿಲ್ಲ. ಆ ಕೊಟ್ಟಂಥ ಖರ್ಚಿನಲ್ಲಿ 318.54 ಇದರಲ್ಲಿ 200 ಕೋಟಿ ಈಗಾಗಲೇ ಖರ್ಚಾಗಿ ಹೋಗಿದೆ. ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅದು ವಿನಂತಿ ಮಾಡ್ಕೋತೇನೆ, ಆದಷ್ಟು ಬೇಗನೆ ಇವತ್ತು ಅಲ್ಲಿ ಮಾನ್ಯ ಅಧ್ಯಕ್ಷರೇ 62 ಸಭೆಗಳಾಗಿದ್ದಾವೆ ಈ ಇದೇ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ 62 ಸಭೆಗಳಾಗಿವೆ. ಆ ಸಭೆ ಔಟ್ಕಮ್ ಇಲ್ಲ. ದಯಮಾಡಿ ಇಂಥ ದೊಡ್ಡ ಯೋಜನೆ, ಅದು ನಮ್ಮ ಭಾಗಕ್ಕೆ ಕುಡಿಯುವ ನೀರಕ್ಕೆ ಅನುಕೂಲ ಆಗ್ತದೆ, ರೈತರಿಗೆ ಅನುಕೂಲ ಆಗ್ತದೆ, ಕಬ್ಬು ಬೆಳೆಗಾರ ಅನುಕೂಲ ಆಗ್ತದೆ. ಮಾನ್ಯ ಸಚಿವರು ಇದಕ್ಕೆ ಆದಷ್ಟು ಬೇಗನೆ ಒಂದು ಟೈಮ್ ಬೌಂಡ್ ಹೇಳಿದ್ರಿ, ತಾವು ಟೈಮ್ ಬೌಂಡ್ಗೆ ನಿಗದಿ ಕೂಡ ಮಾಡಿದ್ರಿ. ಆದರೆ ಅದರ ಒಳಗಾಗಿನೇ ಮಾಡಿ ಮುಗಿಸುವಂಥ ಕೆಲಸವನ್ನು ಮಾಡಬೇಕು. ಮತ್ತು ಆ ಗುತ್ತಿಗೆದಾರರಿಗೆ ಕಪ್ಪು ಪಟ್ಟಿಯಲ್ಲಿ ಸೇರಿಸಬೇಕು, ಅವನ ಮೇಲೆ ದಂಡ ಹಾಕಬೇಕು, ಅವನನ್ನು ರದ್ದುಪಡಿಸಿ ಹೊಸ ಕಾಂಟ್ರಾಕ್ಟರ್ಗೆ ಕೊಟ್ಟರೆ ಮಾತ್ರ ಸಾಧ್ಯ ಇದೆ ಆಗಲಿಕ್ಕೆ. ಅಧ್ಯಕ್ಷ, ನಮ್ಮ ನೀರಾವರಿ ಇಲಾಖೆಯಲ್ಲಿ ಇದೊಂದು ದೊಡ್ಡ ಪ್ರಾಬ್ಲಮ್ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಇಲ್ಲಿ ಕೆಲವು ಲ್ಯಾಂಡ್ ಅಕ್ವಿಷನ್ಸ್ ವಿಚಾರ, ಕೆಲವು ಕೋವಿಡ್ ಬರಲಾಗಿ ಇವೆಲ್ಲ ಸ್ವಲ್ಪ ಡಿಲೇ ಆಗಿದೆ. ಅವ್ರು ಹೇಳ್ದಂಗೆ ಈಗಾಗಲೇ 200 ಕೋಟಿ ರೂಪಾಯಿ ಅಷ್ಟು ಖರ್ಚು ಕೂಡ ಮಾಡಿದ್ದಾರೆ. ಆ ಕಾಂಟ್ರಾಕ್ಟ್ರು ಒಂದು ಅಗ್ರಿಮೆಂಟ್ ಬರ್ಕೊಟ್ಟಿದ್ದಾರೆ, ಈ 6 ತಿಂಗಳಲ್ಲಿ ನಾನು ಮುಗಿಸ್ಕೊಡ್ತೀನಿ ಅಂತ. ನಾನು ಆ ಕಡೆ ಬರ್ತೀನಿ, ಈಗ ಇಮಿಡಿಯೇಟ್ ನಾನು ಬರ್ತೀನಿ. ಹಿಂದೆ ನಾನೇ ಇದ್ದಾಗ ಇದೇನೋ ಸ್ವಲ್ಪ ಅದಕ್ಕೊಂದು ರೂಪ ಕೊಟ್ಟಿದ್ದೆ. ಹಿಂದೆ ನಾನು ಇರಿಗೇಷನ್ ಮಿನಿಸ್ಟರ್ ಆಗಿದ್ದಾಗ ನನಗೆ ನೆನಪಿದೆ, ನಮ್ಮ ಎಮ್ ಐ ಪಾಟೀಲ್ ಅವರು ಕೂಡ ಆಗ ಪ್ರಸ್ತಾವನೆ ಮಾಡಿದರು. ಇದನ್ನು ಖಂಡಿತ ಆದಷ್ಟು ಜಲ್ದಿ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತೀನಿ, ಮತ್ತು ಆ ಕಡೆ ಬಂದಾಗ ನನಗೂ ವಿಸಿಟ್ ಮಾಡಲಿಕ್ಕೆ ತಾವು ಒಂದು ಪ್ರೋಗ್ರಾಮ್ ಫಿಕ್ಸ್ ಮಾಡಿ. ಮಾನ್ಯ ಅಧ್ಯಕ್ಷರೇ, ಎಮ್ ಡಿ ಹತ್ರ ಹೋಗಿದ್ದೇವೆ ನಾವು ಎಮ್ ಐ ಪಾಟೀಲ್. ಎಮ್ ಡಿ ಸಭೆ ಕರೆದ್ರೆ ಕಾಂಟ್ರಾಕ್ಟರ್ ಹೋಗಲ್ಲ, ಅಷ್ಟು ಸೊಕ್ಕಿದೆ. ಇಂಥ ಕಾಂಟ್ರಾಕ್ಟ್ ಇಟ್ಕೊಂಡು ನಾವು ಅದು ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಇದೆಯಾ? ಎಮ್ ಡಿ ಹೇಳ್ತಾರೆ ನಾವು ಏನು ಮಾಡಲಿ, ಕಾಂಟ್ರಾಕ್ಟರ್ ಬರೋದಿಲ್ಲ ಅಂಥೇಳಿ. ಈ ಥರ ಅಸಹಾಯಕ ಆಗಿಬಿಟ್ರೆ ಯೋಜನೆಗಳು ಹೇಗೆ ಮುಂದುವರಿಯೋದು, ಹೆಂಗೆ ಕೆಲಸ ಮಾಡೋದು? ದುಡ್ಡು ಖರ್ಚಾದರೂ ಕೂಡ ಉಪಯೋಗ ಇಲ್ಲ ರೈತರಿಗೆ. ಸೊ ಇಂಥ ಕಾಂಟ್ರಾಕ್ಟರ್ನ ತಾವು ಮುಂದುವರಿಸಿದ್ರೆ ಇನ್ನೂ ಕೂಡ ಮಾಡಲ್ಲ ಅವನು. ದಯಮಾಡಿ ರದ್ದುಪಡಿಸಿ ಬೇರೆಯವ್ರಿಗೆ ಕೊಡಿ, ಬೇರೆ ಯಾರಿಗಾದರೂ ಕೊಡಿ, ನನಗೆ ಸಂತೋಷ. ಈಗ ಅವರೇನು ಎಮ್ ಎಲ್ ಎ ಅವ್ರು ಹೇಳ್ದಂಗೆ ಈಗ ಅವ್ರು ಅಗ್ರಿಮೆಂಟ್ ಮಾಡಿ ಕೊಟ್ಟಿದ್ದಾರಂತೆ, 6 ತಿಂಗಳು ನಾನು ಮುಗಿಸ್ತೀನಿ ಅಂತ. ಅಷ್ಟರೊಳಗೆ ಒಂದು ವಿಸಿಟ್ ಮಾಡ್ತೀನಿ ಗುಲ್ಬರ್ಗ ಏರಿಯಾಗೂ ವಿಸಿಟ್ ಮಾಡ್ತೀನಿ. ಆಗಲಿಲ್ಲ ಖಂಡಿತ ಬ್ಲ್ಯಾಕ್ ಲಿಸ್ಟ್ ಮಾಡೋದ್ರಲ್ಲಿ ಯಾವ ದಾಕ್ಷಿಣ್ಯ ಇಲ್ಲದೆ ಮಾಡೋಣ.